ನಮಸ್ಕಾರ ಸ್ನೇಹಿತರೆ, ನಮಗೆ ಕೆಲವೊಮ್ಮೆ ಜೀವನದಲ್ಲಿ ಶತ್ರುಗಳು ಹೇಗೆ ಹುಟ್ಟಿಕೊಳ್ಳುತ್ತಾರೆ ಮತ್ತು ಏಕೆ ಅವರು ಈ ರೀತಿ ನಮ್ಮ ಶತ್ರುಗಳಾಗುತ್ತಾರೆ ಎಂದು ತುಂಬ ಯೋಚನೆ ಮಾಡ್ತೀವಿ. ಅಂದರೆ ನಾವು ತುಂಬ ಇಷ್ಟಪಡೋ ವ್ಯಕ್ತಿಗಳು ಹಾಗೂ ನಮ್ಮ ಜೊತೆ ಒಡನಾಟ ಇರೋವಂಥವರೇ ನಮ್ಮ ಜೀವನದ ಶತ್ರುಗಳಾಗ್ಬಿಡ್ತಾರೆ. ಇದಕ್ಕೆ ಪ್ರಮುಖ ಕಾರಣಗಳು ಏನು ಅಂದರೆ, ಕೆಲವೊಂದು ಸನ್ನಿವೇಶಗಳಲ್ಲಿ ಈ ರೀತಿ ನಮಗೆ ಶತ್ರುಗಳು ಉತ್ಪತ್ತಿಯಾಗ್ತಾರೆ. ಅದು ಹೇಗೆ ಅಂದರೆ, ನಾವು ನಮಗೆ ಸರಿ ಅನಿಸಿದ್ದನ್ನ ನಾವು ಮಾಡ್ತಾ ಇರ್ತೀವಿ ಹಾಗೂ ಅವ್ರಿಗೆ ಸರಿ ಅನಿಸಿದ್ದನ್ನು ಅವ್ರು ಮಾಡ್ತಿರ್ತಾರೆ. ಆದರೆ ಅದರಲ್ಲಿ ಏನಾದರೂ ತಪ್ಪು ಕಂಡಿಡಿದು ಇದರಿಂದ ನಿನಗೆ ಒಳ್ಳೆಯದಾಗಲ್ಲ, ಇದಕ್ಕೆ ನೀನು ಹೋಗಬೇಡ, ಇದನ್ನು ನೀನು ಮಾಡಬೇಡ ಅಂತ ಹೇಳಿದಾಗ ಅವರು ನನ್ನ ಜೊತೆ ಇಷ್ಟು ಚೆನ್ನಾಗಿತ್ಕೊಂಡು ನನ್ನ ವಿರುದ್ಧನೇ ಈ ರೀತಿ ಹೇಳ್ತಿದ್ದಾರೆ ಅಂತ ಹೇಳಿ ನಮ್ಮನ್ನು ಅಪಾರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಶತ್ರುಗಳಾಗ್ಬಿಡ್ತಾರೆ. ಹಾಗೂ ಕೆಲವೊಮ್ಮೆ ಬೇರೆಯವರ ಇಷ್ಟಗಳನ್ನು ನಾವು ಇಷ್ಟಪಟ್ಟಿಲ್ಲ ಅನ್ನೋ ಕಾರಣಕ್ಕೂ ಕೂಡ ಶತ್ರುಗಳಾಗ್ತಾರೆ. ಹಾಗೂ ಇನ್ನು ಕೆಲವೊಮ್ಮೆ ಅವರು ಹೇಳಿದ ಮಾತನ್ನ ನಾವು ಕೇಳಲಿಲ್ಲ ಅಂತ ಹೇಳಿನೂ ಕೂಡ ನಮ್ಮ ಜೀವನದಲ್ಲಿ ಶತ್ರುಗಳಾಗ್ಬಿಡ್ತಾರೆ. ಈ ರೀತಿ ಇದ್ದಾಗ ನಾವು ಎಲ್ರಿಗೂ ಹೊಂದ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನಮ್ಮ ಜೀವನದ ಕೆಲವೊಂದು ವಿಚಾರಗಳನ್ನ ನಾವು ನಿರ್ದಿಷ್ಟವಾಗಿ ಇಟ್ಕೋಬೇಕು ಹಾಗೂ ನಮಗೆ ಸರಿ ಅನಿಸಿದ್ದನ್ನು ಅಷ್ಟೇ ನಾವು ಮಾಡ್ತಾ ಹೋಗಬೇಕು. ಬೇರೆಯವರು ಮಾಡ್ತಿರೋದನ್ನ ನಾವು ನೋಡೋಕ್ಕೂ ಹೋಗಬಾರ್ದು, ಅವ್ರಿಗೆ ಯಾವುದೇ ಉಪದೇಶನೂ ಕೊಡೋದಕ್ಕೆ ಹೋಗಬಾರ್ದು. ಯಾಕಂದರೆ ನಾವು ಇವತ್ತು ಉಪದೇಶ ಮಾಡಕ್ಕೆ ಹೋದರೆ ಅವರು ನಮ್ಮನ್ನು ಶತ್ರುಗಳಂತೆ ನೋಡ್ಬಿಡ್ತಾರೆ. ಹಾಗೂ ಇವ್ರಿಗೆ ನಾನು ಬೆಳೆಯೋದು ಇಷ್ಟ ಇಲ್ಲ ಹಾಗೂ ನನಗೆ ಒಳ್ಳೆಯದಾಗೋದು ಇಷ್ಟ ಇಲ್ಲ ಅನಿಸುತ್ತೆ, ಅದಕ್ಕೆ ಈ ರೀತಿ ಅಡ್ವಾಯ್ ಆಗ್ತಿದ್ದಾರೆ, ಈ ರೀತಿ ಏನೇನೋ ಮಾತಾಡಿ ನಮ್ಮನ್ನು ಕೆಟ್ಟವರನ್ನಾಗಿ ಮಾಡಿ ನಮ್ಮ ಶತ್ರುಗಳೇ ಆಗ್ಬಿಡ್ತಾರೆ. ಅದಕ್ಕೆ ಸ್ನೇಹಿತರೆ, ನಿಮ್ಮ ಜೀವನದ ನಿರ್ಧಾರಗಳನ್ನು ನೀವೇ ತಗೊಳ್ಳಿ. ಹಾಗೂ ನೀವು ಒಂದು ರೀತಿಯ ನಿರ್ಧಾರಗಳನ್ನು ತೆಗೆದುಕೊಂಡಾಗ ನೇರ ಇದ್ದು ಬಿಡಿ. ಆಗ ನಿಮ್ಮ ಜೊತೆ ಇರುವವರು ಕೂಡ ನೀವು ನೇರವಂತಿಕೆಯಿಂದ ಮಾತನಾಡುತ್ತೀರಿ ಎಂದು ನಿಮ್ಮನ್ನು ನಿಮ್ಮ ಜೊತೆಗೆ ನಿಮಗೆ ಸಲಹೆಗಳನ್ನು ಕೇಳುವುದನ್ನೇ ಬಿಟ್ಟು ಬಿಡುತ್ತಾರೆ ಹಾಗೂ ನೀವು ಹೇಳಿದ್ದನ್ನೇ ಪಾಲಿಸುತ್ತಾರೆ. ಅದಕ್ಕಾಗಿಯೇ ನೀವು ಅರ್ಧಂಬರ್ಧ ಮನಸ್ಸಿನಿಂದ ಕೆಲವರನ್ನು ಇಷ್ಟಪಡುತ್ತೇನೆ ಮತ್ತು ಇಷ್ಟಪಡಿಸುತ್ತೇನೆ ಎಂದು ಹೋದರೆ ಅದು ನಿಮಗೆ ಮುಳುವಾಗುತ್ತದೆ. ಅದಕ್ಕಾಗಿಯೇ ಈ ರೀತಿ ನಿಮಗೆ ಕೆಲವೊಂದು ಸನ್ನಿವೇಶಗಳಲ್ಲಿ ಶತ್ರುಗಳು ಹುಟ್ಟಿಕೊಳ್ಳುತ್ತಾರೆ. ಅದಕ್ಕಾಗಿಯೇ ಜಾಗರೂಕತೆಯಿಂದ ಜೀವನ ನಡೆಸಿ. ಆ ಕೃಷ್ಣ ಪರಮಾತ್ಮನ ಧ್ಯಾನವನ್ನಂತೂ ಬಿಡಬೇಡಿ. ಹಾಗೂ ಕೃಷ್ಣ ಪರಮಾತ್ಮನಂತಹ ಉತ್ತಮ ಗೆಳೆಯನಿರುವಾಗ ನಿಮಗೆ ಬೇರೆಯವರ ಸಹವಾಸ ಬೇಕೇ ಅಲ್ಲವೇ? ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.